ಐ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಕಿರುತೆರೆ ಅಭಿಮಾನಿಗಳೆಲ್ಲರಿಗೂ ಸಾಕಷ್ಟು ಪರಿಚಯ ಇರುವಂಥ ಸುಧಾ ಬೆಳವಾಡಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಹೇಗೆ ನಡೀತಾ ಇದೆ ನಿಮ್ಮ ಧಾರಾವಾಹಿಗಳು? ಚೆನ್ನಾಗಿ ನಡೀತಾ ಇದೆ. ನೋಡಿದ್ದೀರಾ ನೀವು? ಹೋ, ನೋಡ್ತಾ ಇರ್ತೀವಿ. ಕಿರುತೆರೆಯೇ ನಮ್ಮ ಬಂಡವಾಳ ಆಗಿರೋದ್ರಿಂದ ನಾವು ನೋಡಲೇಬೇಕೆಲ್ಲ ಚಾನೆಲ್ಲು. ಮತ್ತು ಇದಲ್ಲದೆ ನಿಮ್ಮ ಮನೆಗೆ ಬಂದರೆ, ನೀವು ಧಾರಾವಾಹಿಗಳಲ್ಲಿ ನಟಿಸ್ತೀರಾ, ಸಿನಿಮಾಗಳಲ್ಲಿ ನಟಿಸ್ತಿದ್ದೀರಾ, ಮನೇನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಅದೇ ನಾನು ಎಷ್ಟೋ ಸತಿ ಅನ್ಕೋತೀನಿ, ಎಲ್ರಿಗೂ ಅಮ್ಮ ಆಗಿರ್ತೀನಿ, ಮನೇಲಿ ಅಮ್ಮ ಆಗೋಕ್ಕೆ ಟೈಮೇ ಸಿಗ್ತಾ ಇಲ್ಲ ಅಂತ. ಸೊ ನನಗೆ ಹಬ್ಬಬ್ಬ ಅಂದರೆ ತಿಂಗಳಿಗೆ ಒಂದು 10-12 ದಿನ ಇರುತ್ತೆ ಶೂಟಿಂಗ್. ಅಂದರೆ ಸೀರಿಯಲ್ಲು ಮತ್ತು ಸಿನಿಮಾ ಎರಡೂ ಸೇರಿ ಮ್ಯಾಕ್ಸಿಮಮ್ 10-12 ದಿನ ಇರುತ್ತೆ. ಸೊ ಮಿಕ್ಕಿದ ದಿನ ನಾನು ಮನೆಯಲ್ಲೇ ಕಳಿತೀನಿ. ಓಕೆ. ನಮಗೆಲ್ಲ ಎಲ್ಲರಿಗೂ ಒಂದು ಕಲ್ಪನೆ ಅಂದರೆ ಧಾರಾವಾಹಿಯಲ್ಲಿ ವರ್ಕ್ ಮಾಡೋರು ಯಾರೂ ಮನೇಲಿ ಕೆಲಸ ಮಾಡೋಲ್ಲ ಅಂತ. ಅದು ಸುಳ್ಳು. ಆ್ಯಕ್ಚುಲಿ ನಾನು ನೋಡ್ದಂಗೆ ತುಂಬ ಜನ ಆರ್ಟಿಸ್ಟ್ ಅಂದರೆ ಆ್ಯಕ್ಟ್ರೆಸ್ಸಸ್ಸು ಮನೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಪೂಜೆ ಪುನಸ್ಕಾರ ಅಡುಗೆ ಎಲ್ಲ ನಂಗೆ ಎಷ್ಟೋ ಜನ ಗೊತ್ತು. ಬೆಳಗ್ಗೆ 4 ಗಂಟೆಗೆ ಎದ್ದು ತಿಂಡಿ ಅಡುಗೆ ಮಾಡಿ ಮಕ್ಕಳಿಗೆ ಡಬ್ಬಿ ಪ್ಯಾಕ್ ಮಾಡಿ ಅವರು ಡಬ್ಬಿ ತೊಗೊಂಡು ಶೂಟಿಂಗಿಗೆ ಬರ್ತಾರೆ. ಸೊ ಐ ಥಿಂಕ್ ದೇ ಆರ್ ಮೋರ್ ಎಫಿಷಿಯೆಂಟ್ ದೆನ್ ರೆಗ್ಯುಲರ್ ಹೌಸ್ ವೈಫ್ ಸಮ್ಟೈಮ್ಸ್ ಅನಿಸ್ಬಿಡುತ್ತೆ. ಆ್ಯಂಡ್ ದೇ ಆರ್ ಮೋರ್ ಆಫ್ ಎ ಹೌಸ್ ವೈಫ್ಸ್. ಹೇಗೆ ಬಂದ್ರಿ ಈ ಫೀಲ್ಡಿಗೆ? ನಾನು ಚಿಕ್ಕ ವಯಸ್ಸಿಂದ ನಮ್ಗೆ ಬೇರೆ ಜಗತ್ತೇ ಗೊತ್ತಿಲ್ಲ. ರಂಗಭೂಮಿನೇ ಮನೆಯೇ ರಂಗಭೂಮಿ. ಯಾಕೆಂದರೆ ಅಪ್ಪ ಅಮ್ಮ ಎಲ್ಲ ಅವ್ರು ಕೆಲಸ ಮಾಡ್ತಿದ್ರು. ಅಂದರೆ ಇದು ಇಟ್ ವಾಸ್ ಜಸ್ಟ್ ಎ ಹಾಬಿ, ಅಂದರೆ ಹವ್ಯಾಸ ಆಗಿತ್ತು, ವೃತ್ತಿ ಬೇರೆ ಇತ್ತು. ಸೊ ಹಾಗಾಗಿ ಸಂಜೆ ಹೊತ್ತಾದರೆ ಮನೇಲಿ ಜನ ಸೇರೋರು ಕೈಲಾಸಮ್ಮೋ ಪರ್ವತವಾಣಿನೋ ಇನ್ಯಾವುದೋ ನಾಟಕ ನಡೆಯೋದು, ಅದು ನೋಡಿಕೊಂಡು ಕೇಳಿಕೊಂಡು ನಾವು ದೊಡ್ಡವರಾದ್ವಿ. ಚಿಕ್ಕ ವಯಸ್ಸಿಂದ ಬಾಲ್ಯದಿಂದ ರಂಗಭೂಮಿ ನಮ್ಮ ಜೊತೆಗೆ ಬಂತು. ಹಾಗಾಗಿ ನ್ಯಾಚುರಲಾಗಿ ದಟ್ ವೇ ವಾಸ್ ಓಪನ್ ಟು ಅಸ್. ನಾವು ಅದರಲ್ಲೇ ನಡ್ಕೊಂಡು ಹೊಟ್ಟೋದ್ವಿ. ನಿಮ್ಮ ಮಗಳು ಈಗ ಮತ್ತೆ ಹೀರೋಯಿನ್ ಆಗಿದ್ದಾರೆ. ಸೊ ಜನರೇಷನ್ ಕಂಟಿನ್ಯೂಸ್. ಮತ್ತೆ ಬಣ್ಣದ ಬದುಕು ಬಿಜಯಶ್ರೀ ತಂಡದಲ್ಲಿ ಒಂದಷ್ಟು ನಾಟಕಗಳನ್ನ ಮಾಡಿದ್ಲು. ಅವರು ಕೆಳಗೆ ತರಬೇತಿ ತೊಗೊಂಡು ಮತ್ತು ಒಂದಷ್ಟು ನಾಟಕಗಳನ್ನ ಮಾಡಿದ್ಲು. ಅಷ್ಟೊತ್ತಿಗೆ ಪವನ್ ಅವರು ಸಿನಿಮಾಗೆ ಅಂತ ಕರೆದ್ರು. ಫಿಲ್ಮು ತುಂಬ ಚೆನ್ನಾಗಿ ಬಂತು. ಅದು ಚೆನ್ನಾಗಿತ್ತು. ಅವಳ ಪಾತ್ರ ತುಂಬ ಚೆನ್ನಾಗಿ ಬಂತು. ಮೇಡಮ್, ಈ ಸಮಯದಲ್ಲಿ ನೋಡಿದಾಗ, ಹಿಂತಿರುಗಿ ನೋಡಿದಾಗ ನಿಮಗೆ ಯಾವ ಫೀಲ್ಡ್ ತುಂಬ ಇಷ್ಟ ಆಗುತ್ತೆ? ಸಿನಿಮಾ, ರಂಗಭೂಮಿ ಮತ್ತು ಧಾರಾವಾಹಿ, ಮೂರು ಬೇರೆ ಬೇರೆ ಥರದಲ್ಲಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ರಂಗಭೂಮಿ ಒಂದು ಕುಟುಂಬ ಅಂದರೆ ಒಂದು ಶೋ ಕೊಡಬೇಕಾದ್ರೆ ಅದರ ಮಜಾನೇ ಬೇರೆ. ಮತ್ತು ನಾವು ಎಲ್ಲ ಒಟ್ಟಿಗೆ ಸೇರಿ ಒಂದು ಶೋ ಕೊಡ್ತೀವಲ್ಲ, ಆ ಒಂದು ಟೆನ್ಷನ್ನು, ಆ ಒಂದು ಸಕ್ಸಸ್ಸು, ಆ ಒಂದು ಲೈವ್ ಪರ್ಫಾರ್ಮೆನ್ಸು, ಅದರ ಎಕ್ಸೈಟ್ಮೆಂಟೇ ಬೇರೆ. ಹೌದು, ಇಟ್ಸ್ ಎ ವೆರಿ ಎಕ್ಸೈಟಿಂಗ್ ಫೋರಮ್ ಸ್ಟೇಜ್. ಮತ್ತು ಸಿನಿಮಾ ಗೆಲುವು ಬಂದರೆ ನಿಮ್ಮನ್ನು ಗುರುತಿಸ್ತಾರೆ, ಇಲ್ವಾ ಅದು ಹಾಗೆ ಹೊರಟೋಗ್ಬಿಡತ್ತೆ, ಹೆಸರಿಲ್ದೇ ಹೋಗ್ಬಿಡತ್ತೆ. ಧಾರಾವಾಹಿಲಿ ಪಾತ್ರ ತುಂಬ ಚೆನ್ನಾಗಿದೆ, ಜನ ತುಂಬ ಇಷ್ಟಪಡ್ತಾರೆ. ಬಟ್ ಶಾರ್ಟ್ ಲಿವ್ಡ್ ಫೇಮ್. ನೀವು ಇರೋ ಅಷ್ಟು ದಿನ ನಿಮ್ಮನ್ನು ನೆನ್ಪಿಟ್ಕೊಂಡಿರ್ತಾರೆ, ನೀವು ಒನ್ಸ್ ಯು ಆರ್ ಔಟ್ ಆಫ್ ಇಟ್ ನಿಮ್ಮನ್ನು ಮರ್ತು ಬಿಡ್ತಾರೆ. ಬಟ್ ಒಳ್ಳೆ ಪಾತ್ರ ಇದ್ರೆ ನೆನ್ಪಿಟ್ಕೊಂಡಿರ್ತಾರೆ. ನಿಮ್ಮ ಮುಂಗಾರು ಮಳೆ ಸಿನಿಮಾನ ಇವತ್ತಿಗೂ ಇದರಿಂದ ತುಂಬಾ ಹೆಸರು ಬಂತು, ನಮಗೆ ತುಂಬಾ ಡಿಮ್ಯಾಂಡ್ ಬಂತು ನಮಗೆ. ಓಕೆ. ಈ ಶೂಟಿಂಗ್ ಶೆಡ್ಯೂಲ್ ಮಧ್ಯಾಹ್ನ ನಮಗೋಸ್ಕರ ಸಮಯ ಮಾಡಿಕೊಂಡು ಒಂದು ಪುಟ್ಟ ಕಾಫಿಗೆ ನೀವು ಸಮಯ ಹೊಂದಿಸ್ಕೊಂಡಿದ್ದೀರಾ, ತುಂಬ ಧನ್ಯವಾದಗಳು. ನಿಮ್ಮ ಜೊತೆ ಮಾತಾಡಿ ತುಂಬ ಚೆನ್ನಾಗಿತ್ತು. ನಿಮ್ಮ ವಾಹಿನಿಗೂ ತುಂಬ ಧನ್ಯವಾದಗಳು. ಓಕೆ. ಈ ಎಲ್ಲ ಬ್ಯುಸಿ ಶೆಡ್ಯೂಲ್ಗಳ ಮಧ್ಯೆಯೂ ಅವರ ಮನೆಯನ್ನು ಅಚ್ಚುಕಟ್ಟಾಗಿಟ್ಕೊಂಡು ಮನೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥ ಅತ್ಯುತ್ತಮ ಗೃಹಿಣಿ ಅನ್ನೋ ಪಟ್ಟ ಆ ನೆಮ್ಮದಿನೂ ಉಳಿಸ್ಕೊಂಡಿರೋ ಸುಧಾ ಬೆಳವಾಡಿ ಅವರ ಮಾತನ್ನ ಕೇಳಿದ್ರಲ್ಲ, ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.